ಸೋನಿಯಾ ಗಾಂಧಿ ಆದಿಯಾಗಿ, ರಾಹುಲ್ ಗಾಂಧಿ ಆದಿಯಾಗಿ, ಪ್ರಿಯಾಂಕಾ ಗಾಂಧಿ ಆದಿಯಾಗಿ, ನಿಮ್ಮೆಲ್ಲರ ಭಾವನೆಯನ್ನು ರಾಜ್ಯದ ಮುಖಂಡರುಗಳು ಮತ್ತು ಕಾರ್ಯಕರ್ತರ ಭಾವನೆಯನ್ನು ಗಮನದಲ್ಲಿಟ್ಟುಕೊಂಡು ಅವರ ಅಭಿಪ್ರಾಯಗಳನ್ನು ಸಂಗ್ರಹಿಸಿ ಸರ್ವೆ ಮಾಡಿ ನಾಯಕರುಗಳ ಹತ್ರ ಮಾತಾಡಿ ದಿನೇಶ್ ಗುಂಡೂರಾಯರು ರಾಜೀನಾಮೆ ಕೊಟ್ಟ ಮೇಲೆ ನನಗೆ ಈ ಒಂದು ದೊಡ್ಡ ಜವಾಬ್ದಾರಿಯನ್ನು ಕೊಟ್ಟಿದ್ದಾರೆ. ಅದಕ್ಕೋಸ್ಕರ ನಾನು ನಿಮ್ಮೆಲ್ಲರ ಪರವಾಗಿ, ರಾಜ್ಯದ ಕಾಂಗ್ರೆಸ್ ಕಾರ್ಯಕರ್ತರ ಪರವಾಗಿ ನಾನು ಶ್ರೀಮತಿ ಸೋನಿಯಾ ಗಾಂಧಿಯವರಿಗೆ, ರಾಹುಲ್ ಗಾಂಧಿಯವರಿಗೆ, ಪ್ರಿಯಾಂಕಾ ಗಾಂಧಿಯವರಿಗೆ ಮತ್ತು ವೇಣುಗೋಪಾಲ್ ಅವರಿಗೆ ನಾನು ಅವರಿಗೆ ನನ್ನ ವೈಯಕ್ತಿಕವಾಗಿ ಪಕ್ಷದ ಪರವಾಗಿ ನಾನು ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೇನೆ. ಇದು ನಾನು ಒಂದು ದೊಡ್ಡ ಹುದ್ದೆ ಅಂತ ನಾನು ಸ್ವೀಕಾರ ಮಾಡಿಲ್ಲ. ಇಟ್ ಈಸ್ ನಾಟ್ ಎ ಪೊಸಿಷನ್ ಫಾರ್ ಮೀ, ಇಟ್ ಈಸ್ ಎ ರೆಸ್ಪಾನ್ಸಿಬಿಲಿಟಿ. ಐ ಆಮ್ ಅಕೌಂಟಬಲ್. ನನಗೆ ಈ ರಾಜ್ಯನ ಮತ್ತೆ ವಾಪಸ್ ನಿಮ್ಮನ್ನೆಲ್ಲ ಒಟ್ಟಿಗೆ ತೆಗೆದುಕೊಂಡು, ಎಲ್ಲ ನಾಯಕರನ್ನ ಒಟ್ಟಿಗೆ ತೆಗೆದುಕೊಂಡು, ಎಲ್ಲ ಕಾರ್ಯಕರ್ತರು ಒಟ್ಟಿಗೆ ತೆಗೆದುಕೊಂಡು, ಎಲ್ಲ ವರ್ಗದ ಜನರನ್ನ ಒಟ್ಟಿಗೆ ತೆಗೆದುಕೊಂಡು ವಾಪಸ್ ಅಧಿಕಾರಕ್ಕೆ ತರಬೇಕು ಅಂತೇಳಿ ಇಡೀ ರಾಷ್ಟ್ರದಲ್ಲಿರುವಂತಹ ಕಾರ್ಯಕರ್ತರು ನಾಯಕರು ಎಲ್ಲ ಕೂಡ ಆಸೆಪಟ್ಟು ನಂಬಿಕೆಯಿಂದ ಇಲ್ಲಿಗೆ ನಮ್ಮನ್ನು ತಂದು ಕುಣಿಸಿದ್ದಾರೆ. ನಾನೊಬ್ಬ ಕಾರ್ಯಕರ್ತನಾಗಿದ್ದವನು, ಒಬ್ಬ ವಿದ್ಯಾರ್ಥಿ ನಾಯಕನಾಗಿ ಕೆಲಸ ಮಾಡಿದವನು. ಫೈನಲ್ ಇಯರ್ ಡಿಗ್ರಿ ಆಗಿದ್ದಾಗ ನನಗೆ ಆವತ್ತಿನ ಕಾಲದಲ್ಲಿ ಪಕ್ಷ ನನ್ನನ್ನು ಗುರಿಸಿ ರಾಜೀವ್ ಗಾಂಧಿಯವರು, ಈ ದೇಶದ ಪ್ರಧಾನಮಂತ್ರಿಗಳು, ಆವತ್ತು ನನಗೆ ಟಿಕೆಟ್ ಕೊಟ್ಟು ನನಗೆ ನಿಲ್ಲಿಸಿದ್ರು. ಇನ್ ದಿ ಇಯರ್ 1985 ಐ ಹ್ಯಾವ್ ಬೀನ್ ಇನ್ ದಿ ಸಿಸ್ಟಮ್ ಆಸ್ ಎ ಸ್ಟೂಡೆಂಟ್ ಲೀಡರ್, ಆಸ್ ಎ ಯೂತ್ ಕಾಂಗ್ರೆಸ್ ತಾಲೂಕಾ ಪ್ರೆಸಿಡೆಂಟ್, ಡಿಸ್ಟ್ರಿಕ್ಟ್ ಪ್ರೆಸಿಡೆಂಟ್. ನಮ್ಮ ನಾಯಕರುಗಳು ನನ್ನನ್ನು ಗುರಿಸಿ ಈ ಸ್ಥಾನಕ್ಕೆ ಕುಣಿಸಿದ್ದಾರೆ, ಈ ಜವಾಬ್ದಾರಿ ಕೊಟ್ಟಿದ್ದಾರೆ. ನನಗೆ ಒಂದು ಚಿಕ್ಕ ಟೀಮ್ ಕೊಟ್ಟಿದ್ದಾರೆ, ಅವರು ಕಾರ್ಯಾಧ್ಯಕ್ಷರು, ನಾನು ಅಧ್ಯಕ್ಷ ಅನ್ನೋದಲ್ಲ. ಐ ಬಿಲೀವ್ ಇನ್ ಕಲೆಕ್ಟಿವ್ ಲೀಡರ್ಶಿಪ್, ಐ ಬಿಲೀವ್ ಇನ್ ಕಲೆಕ್ಟಿವ್ ಲೀಡರ್ಶಿಪ್. ದ ಕಲೆಕ್ಟಿವ್ ಲೀಡರ್ಶಿಪ್ ಕೌಂಟ್ಸ್ ಮೈ ಆಫೀಸ್ ಬೇರರ್ಸ್, ಮೈ ವರ್ಕಿಂಗ್ ಪ್ರೆಸಿಡೆಂಟ್, ಮೈ ಲೀಡರ್ ಆಫ್ ದಿ ಅಪೋಸಿಷನ್ಸ್, ಬೋತ್ ದಿ ಹೌಸಸ್ ಅಂಡ್ ಆಲ್ ಇಂಪಾರ್ಟೆಂಟ್ ಲೀಡರ್ಸ್. ದೇ ಮೇ ಬಿ ರೆಪ್ರೆಸೆಂಟಿಂಗ್ ಇನ್ ದಿ ACC, ದೇ ಮೇ ಬಿ ರೆಪ್ರೆಸೆಂಟಿಂಗ್ ಇನ್ ದಿ ಸ್ಟೇಟ್. ಯಾರು ಈ ಪಕ್ಷನ ದುಡಿದಿದ್ದಾರೆ, ಶ್ರಮ ವಹಿಸಿದ್ದಾರೆ, ಅವರೆಲ್ಲರ ಸೇವೆ ಕೂಡ ನಾವು ಇದನ್ನು ಕಾಂಗ್ರೆಸ್ ಪಕ್ಷಕ್ಕೆ ಅವರ ಅನುಭವವನ್ನು ಬಳಸ್ಕೊಳ್ಬೇಕಾಗಿದೆ. ನನ್ನ ಫಸ್ಟ್ ಉದ್ದೇಶ ಈ ಪಾರ್ಟಿನ ಕೇಡರ್ ಬೇಸ್ ಪಾರ್ಟಿಯಾಗಿ ನಾವು ಮಾಡಬೇಕು, ನಂಬರ್ ಒನ್. ಎರಡನೇದು, ನನಗೆ ಜಾತಿ ಬಗ್ಗೆ ನಂಬಿಕೆ ಇಲ್ಲ. ಸೊ ನನಗೆ ಯಾವ ಗುಂಪಿನ ಬಗ್ಗೆನೂ ನನಗೆ ನಂಬಿಕೆ ಇಲ್ಲ. ನನಗೊಂದು ನಂಬಿಕೆ ಇದೆ, ರಾಹುಲ್ ಗಾಂಧಿ ಅವರು ಒಂದು ಮಾತು ಹೇಳಿದ್ದಾರೆ, ರಾಷ್ಟ್ರ ಧ್ವಜನೇ ನನ್ನ ಧರ್ಮ ಅಂತ. ನಿಮ್ಗೆ ನೆನಪಿದೆಯಾ? ರಾಷ್ಟ್ರ ಧ್ವಜನೇ ಧರ್ಮ ಅಂತ. ಹಂಗೆ ನನಗೆ ಕಾಂಗ್ರೆಸ್ ಧ್ವಜನೇ ನನ್ನ ಧರ್ಮ, ಕಾಂಗ್ರೆಸ್ ಧ್ವಜನೇ ನನ್ನ ಭಾವ. ಐ ಥ್ಯಾಂಕ್ ಡಾಕ್ಟರ್ ಪರಮೇಶ್ವರ್ ವಿತ್ ಇಸ್ ಓನ್ ಪೊಲಿಟಿಕಲ್ ಎಕ್ಸ್ಪೀರಿಯನ್ಸ್ ಅವರು ಮಾಡಿದ್ದಾರೆ. ದಿನೇಶ್ ಗುಂಡೂರಾಯ್ ಅವರ ಪರಿಸ್ಥಿತಿಯಲ್ಲಿ ಪಾಪ ಅವರು ಕೆಲಸ ಮಾಡಿದ್ದಾರೆ. 5 ಇಯರ್ಸ್ ಚೀಫ್ ಮಿನಿಸ್ಟರ್ ಸಿದ್ದರಾಮಯ್ಯನವರು, ಹಿ ಹ್ಯಾಸ್ ಗಿವನ್ ವೆರಿ ದಿ ಬೆಸ್ಟ್ ಪ್ರೋಗ್ರಾಮ್ಸ್ ವಾಟ್ ಕಾಂಗ್ರೆಸ್ ಕುಡ್. ಹಿ ಹ್ಯಾಸ್ ಗಿವನ್ ಎ ವೆರಿ ಗುಡ್ ಅಡ್ಮಿನಿಸ್ಟ್ರೇಷನ್. ಬಟ್ ಐ ಆಮ್ ಟೆಲಿಂಗ್ ಯು,
I have confidence we will come back to power with a proper strategy. We will work it out. ಎಲ್ಲ ಧರ್ಮದವ್ರನ್ನು ಜೊತೆಗೆ ತೆಗೆದುಕೊಳ್ಳಬೇಕು, ಎಲ್ಲ ಜಾತಿಯವ್ರನ್ನು ತೆಗೆದುಕೊಳ್ಳಬೇಕು, ಯಾರ್ಯಾರು ದೂರ ಹೋಗಿದ್ದಾರೆ ಕರ್ಕೋಬೇಕು. ದಿ ಕಾಂಗ್ರೆಸ್ ಫಿಲಾಸಫಿ ಈಸ್ ಟು ಬ್ರಿಡ್ಜ್ ಬಿಟ್ವೀನ್ ಈಚ್ ಆಫ್ ಅಸ್, ನಾಟ್ ಟು ಡಿವೈಡ್ ಪೀಪಲ್. ದಿಸ್ ಈಸ್ ವಾಟ್ ಕಾಂಗ್ರೆಸ್ ಪಾರ್ಟಿ ಈಸ್. ನಾವು ಜನರ ಕಾರ್ಯಕರ್ತರ ಹೃದಯದ ಸೇತುವೆ ಆಗಬೇಕು ಹೊರತು ಯಾರನ್ನು ನಾವು ದೂರ ತಳ್ಳುವಂತಹ ವಿಚಾರ ಇಲ್ಲ. ಇಲ್ಲಿ ನಾನು ಅಧ್ಯಕ್ಷ ಆಗಿದ್ದು ಕೂಡ ಫಸ್ಟ್ ಐ ಆಮ್ ಟೆಲಿಂಗ್ ಯು, ನಾನು ಈ ಪಕ್ಷದ ಕಾರ್ಯಕರ್ತ. ಐ ಆಮ್ ಪ್ರೌಡ್ ಟು ಟೆಲ್ ದಟ್ ಐ ಆಮ್ ಎ ವರ್ಕರ್ ಆಫ್ ದಿಸ್ ಪಾರ್ಟಿ ಫಸ್ಟ್ ದೆನ್ ದಿ ಪ್ರೆಸಿಡೆಂಟ್. ನಿಮಗೆ ನಾನು ಹೇಳ್ತಾ ಇರೋದಷ್ಟೇ, ನೀವು ನಿಮ್ಮ ಸ್ಥಾನಮಾನವನ್ನ ಬಿಟ್ಟು ನಾನು ಕಾರ್ಯಕರ್ತನಾಗಿ ಇರ್ತೀನಿ, ಕಾರ್ಯಕರ್ತ ಅಂತ ನಾನು ದುಡಿತೀನಿ ಅಂತಂದ್ರೆ, ಇರೆಸ್ಪೆಕ್ಟಿವ್ ಆಫ್ ದಿ ಪೊಸಿಷನ್ ವಾಟ್ ಯು ಹ್ಯಾವ್, ಐ ಆಮ್ ರೆಡಿ ಟು ಗಿವ್ ಎನ್ ಆಪರ್ಚುನಿಟಿ ಟು ವರ್ಕ್. ದಿ ವಾಯ್ಸ್ ಆಫ್ ದಿ ವರ್ಕರ್ ಶುಡ್ ಬಿ ದಿ ವಾಯ್ಸ್ ಆಫ್ ದಿ ಪಾರ್ಟಿ ಪ್ರೆಸಿಡೆಂಟ್.